ಸತ್ಯ ಪಿಕ್ಚರ್ಸ್ ನ ಎಲ್ಲಾ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಲು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಇದೇನ್ ರಂಗಣ್ಣ, ಏನ್ ಮಾಡ್ಕೊಂಡೆ ಕಾಲ್ಗೆ? ಊರಿಗೆ ಹೊರಟಿದ್ದೆ ಕಣು. ಅವನು ಬಂದು ಗುದ್ದದ, ಬಲಗಾಲಿಗೆ ಪೆಟ್ಟು ಬಿತ್ತು. ನಾನು ಸುಮ್ಮನೆ ನಿನಗೆ ತೊಂದರೆ ಕೊಡ್ತಿದ್ದೀನಿ. ಹಂಗೇನಿಲ್ಲ ಬಾಣ್ಣ, ನಾನು ಸರ್ವಿಸಲ್ಲಿದ್ದಾಗ ನೀನು ಎಷ್ಟೆಲ್ಲ ಸಹಾಯ ಮಾಡಿದ್ಯಾ. ಇದೇನು ಒಂದು ಸಣ್ಣ ಸಹಾಯ ತಾನೆ, ಇರ್ಲಿ ಬಿಡು. ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೀನಿ. ಶಿವರಾಸನ್ ಕಡೆಯವರು ಬೆಂಗಳೂರಲ್ಲಿ ತಲೆಮರೆಸಿಕೊಂಡಿದ್ದಾಗ ಹಗಲು ರಾತ್ರಿ ಎಸ್ ಪಿ ಸಾಹೇಬ್ರ ಜೊತೆ ನಾವಿಬ್ರು ಇದ್ವಿ. ವೀರಪ್ಪನ ಹಿಡಿಯಕ್ಕೆ ಎಂ ಎಂ ಮಿಲ್ಸ್ಗೆ ಹೋದಾಗ ಎಷ್ಟೆಲ್ಲ ಕಷ್ಟಪಟ್ಟು ಹಿಡಿಯಕ್ಕೆ ಹೋಗಿದ್ವಿ. ಆದ್ರೆ ಆಗಿದ್ದೇನು, ಕಾನ್ಸ್ಟೇಬಲ್ ಆಗಿ ಬಂದವನು ಕಾನ್ಸ್ಟೇಬಲ್ ಆಗಿ ರಿಟೈರ್ ಆದೆ. ಅದೇ ಕೊರಗು. ನಮ್ ಡಿಪಾರ್ಟ್ಮೆಂಟ್ ಬುದ್ಧಿ ನಿನಗೆ ಗೊತ್ತಿದ್ಯಾಲ ಅಣ್ಣ, ತನಿಖೆ ಮಾಡ್ಬೇಕಾದ್ರೆ ನಾವೆಲ್ಲ ಜೊತೆಗಿರ್ತೀವಿ. ಮೆಡಲ್ ತಗೊಂಬೇಕಾದ್ರೆ ನಾವಿರಲ್ಲ. ಪ್ರಾಮಾಣಿಕತೆಗೆ ಇಲ್ಲಿ ಬೆಲೆ ಇಲ್ಲ. ಯೋಚನೆ ಮಾಡ್ಬೇಡ ಬಿಡು, ನೀನ್ ಆರಾಮಾಗೆ ಒಂದೆರಡು ದಿನ ಇದ್ದು ಸುಧಾರಿಸ್ಕೊಂಡು ಹೋಗು. ಒಬ್ರು ನರ್ಸ್ ಬರ್ತಾರೆ, ಇನ್ ನಮ್ಮ ಅಡಿಗೆ ಅವನು ಇದಾನಲ್ಲ, ಇನ್ನೇನ್ ಚಿಂತೆ ಬಿಡು ನಿಂಗೆ. ಸರಿ, ನೀನಿನ್ ಹೊರಡು, ಟೈಮ್ ಆಯ್ತು. ಏನಾದ್ರೂ ಇದ್ರೆ ಫೋನ್ ಮಾಡ್ತೀನಿ. ಯಾರು? ಬಾಗಿಲು ಓಪನ್ ಇದೆ. ಬನ್ನಿ. ಕಿಟ್ಟ ಹೇಳಿದ್ದ ಒಬ್ಬ ನರ್ಸ್ ಬರ್ತಾರೆ ಅಂತ. ಅದು ನೀವೇನಾ? ಹಾ ಸರ್, ನಾನೇ. ನನ್ನ ಹೆಸರು ರಂಗನಾಥ್ ಅಂತ, ರಿಟೈರ್ಡ್ ಕಾನ್ಸ್ಟೇಬಲ್. ರಿಟೈರ್ ಆಗಿ ಒಂದು ವಾರ ಆಯ್ತು ಅಷ್ಟೇ. ನಾನು ಕಿಟ್ಟಿ ಬಹಳ ಹಳೆ ಸ್ನೇಹಿತರು, ಇಬ್ರೂ ಇದೇ ರೂಮಲ್ಲಿ ಇರೋದು. ರಿಟೈರ್ ಆದ್ಮೇಲೆ ಊರಿಗೆ ಹೋಗಿ ಬರೋಣ ಅಂತಿದ್ದೆ. ದಾರಿ ಮಧ್ಯದಲ್ಲಿ ಯಾವನೊಬ್ನು ಸ್ಕೂಟರ್ನವನು ಹಿಂದಿಂದ ಬಂದು ಹೊಡೆದು ಅಪಘಾತ ಆಯಿತು. ಪರಿಸ್ಥಿತಿ ಹೀಗಾಗಿದೆ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ವಾರ ಬೇಕಾಗತ್ತೆ ಗುಣ ಆಗಲಿಕ್ಕೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಯಾರ್ಯಾರು ಬೇಕಲ್ಲ, ನೀವು ಬಂದ್ರಿ. ಹಾಂ ಸರ್, ನಾನು ಬಂದಿರೋದೇ ಅದಕ್ಕೆ. ನಿಮ್ಮ ಹೆಸರು? ನಿರ್ಮಲ. ಎಷ್ಟು ವರ್ಷ ಆಯಿತು ಸರ್ವಿಸು? ಜಾಸ್ತಿ ಏನಾಗಲಿಲ್ಲ ಸರ್, ಒಂದು 5-6 ವರ್ಷ ಅಷ್ಟೇ. ಹೋ, ಹಾಗಾದರೆ ನಿಮ್ಮ ಅನುಭವ ನಮ್ಮ ಕೆಲಸಕ್ಕೆ ಬರುತ್ತೆ. ನಿಮ್ಮ ಹೆಂಡತಿ ಮಕ್ಕಳಿಗೆ ವಿಷಯ ತಿಳಿಸ್ಲಿಲ್ವ ಸರ್? ಇಲ್ಲಮ್ಮ, ಸಂಸಾರದ ಗೋಜಿಗೆ ನಾನು ಹೋಗಲಿಲ್ಲ. ನನಗೆ ಅಪ್ಪ ಒಬ್ಬರಿದ್ದರು, ನನ್ನನ್ನು ಈ ಸ್ಥಿತಿಲಿ ನೋಡಿದ್ದಿದ್ರೆ ತುಂಬ ನೊಂದ್ಕೊಳ್ಳೋರು. ಅವರಿಗೆ ನಾನು ಯಾವುದಾದ್ರೊಂದು ಸರ್ಕಾರಿ ಕೆಲಸಕ್ಕೆ ಸೇರ್ಕೊಳ್ಬೇಕು ಅಂತ ಆಸೆ. ಆಗ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕಾಲ್ ಫಾರ್ ಮಾಡಿದರು. ಅಪ್ಲಿಕೇಶನ್ ಹಾಕಿದ್ದೆ, ಟೆಸ್ಟ್ ಬರೆದೆ, ಕೆಲಸ ಸಿಕ್ತು, ಜಾಯ್ನ್ ಆದೆ. ನಿಮ್ಮಪ್ಪ ಅಂದರೆ ನಿಮ್ಗೆ ತುಂಬ ಇಷ್ಟ ಅನ್ಸುತ್ತೆ. ಹಾಂ, ನಮ್ಮಪ್ಪ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ? ದೊಡ್ಡ ಬೇಟೆಗಾರ. ಅಲ್ಲದೆ ಪಾಕಶಾಸ್ತ್ರ ಪ್ರವೀಣ, ಹಗಲು ಹೊತ್ತು ಅಡುಗೆ ಕೆಲಸ. ಸಂಜೆ ಆಯಿತು ಅಂದರೆ ಕೋವಿ ಹಿಡ್ಕೊಂಡು ಬೇಟೆಗೆ ಹೋಗೋರು. ಬೇಟೆಗೆ ಹೋದರೆ ಒಂದು ಪ್ರಾಣಿನಾದರೂ ಹಿಡ್ಕೊಂಡು ಬಂದೇ ಬರೋರು, ಅಷ್ಟು ದೊಡ್ಡ ಬೇಟೆಗಾರ. ನೀವು ನಿಮ್ಮ ಅಪ್ಪನ ಜೊತೆಗೆ ಬೇಟೆಗೆಲ್ಲ ಹೋಗ್ತಿದ್ರಿ ಅನ್ಸುತ್ತೆ. ಹೌದು, ಕುಂದಾಪುರದ ಹತ್ರ ಕೊಂಡಳ್ಳಿ ಅಂತ ನಮ್ಮೂರು. ಸುತ್ತ ದಟ್ಟವಾದ ಕಾಡು, ಜುಳು ಜುಳು ಹರಿಯೋ ನದಿ. ರಜೆ ಬಂತು ಅಂದರೆ ನದಿಯಲ್ಲಿ ಈಜಾಟ, ಆಮೇಲೆ ಕಾಡು ಮೇಡು ಸುತ್ತಾಡು. ಸಂಜೆ ಆಯಿತು ಅಂದರೆ ಅಪ್ಪಯ್ಯ ಬರೋದಕ್ಕೆ ಕಾಯ್ತಾ ಇದ್ವಿ, ಅವ್ರ ಜೊತೆ ಬೇಟೆಗೆ ಹೋಗೋದಕ್ಕೆ ಹಠ ಮಾಡ್ತಿದ್ವಿ. ನಿಮ್ಮ ಚೈಲ್ಡ್ಹುಡ್ ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಹ್ಞೂ, ನಿಮ್ಮ ಚೈಲ್ಡ್ಹುಡ್ಡು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿಲ್ವ? ಇತ್ತು ಸರ್. ಮತ್ತೆ ನಿಮ್ಮ ಊರು ಮನೆ? ನನ್ನ ಊರು ಕೇರಳ ಹತ್ರ ಒಂದು ಹಳ್ಳಿ,
ಶ್ರೀಲಂಕಾ ಸೀ ಬಾರ್ಡರ್ಗೆ ತುಂಬ ಸಮೀಪ. ತುಂಬ ಬಡತನದ ದಿನಗಳು. ನಮ್ಮಪ್ಪ ಮೀನು ಹಿಡ್ತಂದ್ರೇ ನಮಗೂಟ. ಅದಕ್ಕೆ ನಮ್ಮಪ್ಪನಿಗೆ ನಾನು ಚೆನ್ನಾಗಿ ಓದಿ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅಂತಿತ್ತು. ಅದಕ್ಕೆ ನಾನು ನರ್ಸಿಂಗ್ ಕಲಿತು ಈ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಗಂಡ ಮಕ್ಕಳು? ಇಲ್ಲ ಸರ್, ನನಗೆ ಈ ಕಾಡು ಶಿಕಾರಿ ಕಥೆ ಅಂದರೆ ತುಂಬ ಇಷ್ಟ. ನಮ್ಮಪ್ಪನೂ ಮೀನು ಹಿಡಿಯೋಕೆ ಹೋಗುವಾಗ ತಯಾರಿ ಮಾಡ್ತಿದ್ರಲ್ಲ, ಅದನ್ನೆಲ್ಲ ನಾನು ತುಂಬ ಕುತೂಹಲದಿಂದ ನೋಡ್ತಿದ್ದೆ. ಅವ್ರದ್ದು ಒಂಥರ ಶಿಕಾರಿನೇ. ನಿಮ್ಮಪ್ಪಂದು ಮೀನಿನ ಶಿಕಾರಿ, ನಮ್ಮಪ್ಪಂದು ಹುಲಿ ಶಿಕಾರಿ. ನಮ್ಮಪ್ಪನಿಗೆ ಹುಲಿ ಬೇಟೆ ಅಂದರೆ ಹೆಮ್ಮೆ, ಪ್ರತಿಷ್ಠೆ, ಹೆಚ್ಚುಗಾರಿಕೆ. ಊರಲ್ಲಿ ಯಾವುದೇ ಸರಹದ್ದಲ್ಲಿ ಹುಲಿ ಬರಲಿ, ಜನ ಕಂಪ್ಲೇಂಟ್ ತಗೊಂಡು ನಮ್ಮ ಅಪ್ಪನ ಹತ್ರ ಬರೋರು. ನಮ್ಮ ಅಪ್ಪ ಅಂತೂ ಕೋವಿಗೆ ಕೀಲಿ ಎಣ್ಣೆ ಹಾಕಿ ತಯಾರಾಗಿ ಹೊರಟೇ ಬಿಡೋರು. ನಿಮ್ಮ ಅಪ್ಪನ ಜೊತೆಗಿಂದು ಯಾವುದಾದ್ರೂ ಹುಲಿ ಬೇಟೆ ಕತೆ ಹೇಳ್ತೀರಾ? ತುಂಬ ರೋಚಕವಾದ ಕತೆ ಇದೆ ಗೊತ್ತಾ? ಹೇಳಿ ಕೇಳೋಣ. ನಮ್ಮ ಮನೆಯಲ್ಲಿ ಒಂದು ಹಸು ಇತ್ತು, ಅದು ಕರು ಹಾಕ್ತು. ತುಂಬ ಸುಂದರವಾಗಿತ್ತು, ಅದಕ್ಕೆ ನಾವು ಸುಬ್ಬಿ ಅಂತ ಹೆಸರಿಟ್ಟಿದ್ವಿ. ಮನೆ ಮಂದಿಗೆಲ್ಲ ಸುಬ್ಬಿ ಸುಬ್ಬಿ ಅಂತ ಹೇಳಿ ಅದು ಪ್ರೀತಿಯ ಕರುವಾಗಿತ್ತು. ಅದೊಂದು ಕೆಟ್ಟ ದಿನ, ಮಧ್ಯರಾತ್ರಿ ಹೊತ್ತಿಗೆ ಹುಲಿ ಬಂದು ಸುಬ್ಬಿನ ಕಚ್ಕೊಂಡು ಹೋಯಿತು. ನಮ್ಮ ಅಪ್ಪನಿಗೆ ಬಹಳ ಸಿಟ್ಟು ಬಂತು. ಕೋವಿ ತಗೊಂಡವ್ರೆ ನಮ್ಮ ಸುಬ್ಬಿನ ಕಚ್ಚಿದ ಹುಲಿನ ಬಿಡೋದಿಲ್ಲ ಅಂತ ಕಾಡಿಗೆ ಹೋದರು. ನಮ್ಮೂರ ನದಿಗೆ ಕೆಮಿಕಲ್ ಬೆರೆತು ಮೀನುಗಳೆಲ್ಲ ಸತ್ತು ಹೋಗಿದ್ವು. ನಾವು ಊಟ ಮಾಡಿ 2 ದಿನ ಆಗಿತ್ತು. ಆವತ್ತು ಅಷ್ಟೇ, ಇವತ್ತು ಏನಾದರೂ ಆಗಲಿ ಮೀನು ಹಿಡ್ದೇ ತರ್ತೇನೆ ಅಂತ ಹತ್ತಿರದಲ್ಲೇ ಇದ್ದ ಸಮುದ್ರಕ್ಕೆ ಹೋದರು. ಬರಲಿಲ್ಲ. ಓಹ್, ಸರಿ ಸರ್, ನಾನು ನಾಳೆ ಸಿಗ್ತೇನೆ. ಸರಿ. ಈ ಹೊತ್ತಲ್ಲಿ ಒಂದು ಕಪ್ ಕಾಫಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನೇ ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೇನೆ. ಸರ್, ನಿಮ್ಗೆ ಯಾಕೆ ತೊಂದರೆ? ಒಂದು ಕಪ್ ಕಾಫಿ ತಾನೇ, ನಾನೇ ಮಾಡ್ತಾ ಇರ್ತೀನಿ. ಅಲ್ಲಮ್ಮ, ಕೂತು 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 ಬೇಜಾರಾಗಿ ಹೋಗಿದೆ. ಒಂದು ಸ್ವಲ್ಪ ಚೇಂಜ್ ಇದ್ದಾಗ ಆಗುತ್ತೆ, ನಾನು ಬರ್ತೀನಿ. ಒಂದು ನಿಮಿಷ ತಡೀರಿ. ಸರ್, ಆ ಹುಲಿ ಕತೆ ಮುಂದೇನಾಯ್ತು? ಸುಬ್ಬಿನ ಕಚ್ಕೊಂಡು ಹೋದ ಆ ಹುಲಿ ತುಂಬ ತೀಕ್ಷ್ಣವಾಗಿತ್ತು. ನಮ್ಮಪ್ಪ ರಾತ್ರಿ ಎಲ್ಲ ಕಾಡು ಪೊದೆ ಎಲ್ಲ ಕಡೆ ಹುಡುಕಿದ್ರು, ಆದರೆ ಸಿಗಲಿಲ್ಲ. ಅಷ್ಟರಲ್ಲಾಗಲೇ ಆ ಹುಲಿ ಆ ಊರಿನ 2 ಕೊಟ್ಟಿಗೆಗಳಿಗೆ ಹೋಗಿ ಹಸುಗಳನ್ನು ಕಚ್ಕೊಂಡು ಹೋಗಿತ್ತು. ಇದರಿಂದ ಊರಿನ ಜನರೆಲ್ಲ ನಮ್ಮಪ್ಪನ ಹತ್ರ ಬಂದು ಕೇಳಿಕೊಂಡ್ರು ಆ ಹುಲಿಗೇನಾದರೂ ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ. ಮೊದಲೇ ಸುಬ್ಬಿನ ಕಳ್ಕೊಂಡು ಸಿಟ್ಟಿನಲ್ಲಿದ್ದ ನಮ್ಮಪ್ಪ ಇನ್ನಷ್ಟು ಸಿಟ್ಟಿಗೆದ್ದ. ಕೋವಿ ತಗೊಂಡ, ತೋಟ ತುಂಬಿದ, ಲೋಡ್ ಮಾಡಿದ, ಕಾಡಿನ ಕಡೆ ಹೊರಟ. ಅವ್ರ ಜೊತೆ ನಾನೂ ಹೊರಟೆ. ಬಹುಶಃ ಆ ಹುಲಿಗೆ ನಮ್ಮ ಸುಳಿವು ಸಿಕ್ಕು ಅಂತ ಕಾಣುತ್ತೆ. ನಮ್ಮ ಹಿಂದಿಂದ ಬಂದು ಅದು ನಮ್ಮನ್ನು ಅಟ್ಯಾಕ್ ಮಾಡ್ತು. ಅಪ್ಪ ಗುರಿ ಹೊಡೆದಿದ್ದ. ಹುಲಿ ತಪ್ಪಿಸ್ಕೊಂಡಿತ್ತು. ಸರ್, ನಾಳೆ ಕಂಟಿನ್ಯೂ ಮಾಡೋಣ, ನನಗೆ ಬೇರೆ ಪೇಷಂಟ್ಸ್ ನೋಡೋಕ್ಕಿದೆ. ಓಹ್, ನ್ಯೂಸ್ ಟೈಮ್.
ಇದೀಗ ಬಂದ ಸುದ್ದಿ. ಕಳೆದ 3 ವಾರಗಳಿಂದ ಅನುಮಾನಾಸ್ಪದವಾಗಿ ಕೊಲೆಯಾಗುತ್ತಿದ್ದ ರಿಟೈರ್ಡ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಹಗರಣ ಇಂದು ಮತ್ತೆ ರೋಚಕ ಹಂತ ತಲುಪಿದೆ. ಪೊಲೀಸ್ ಕಮಿಷನರ್ ಸಿಂಗೀತಂ ರಾವ್ ಸೀರಿಯಲ್ ಕಿಲ್ಲರ್ನ ಮಾಹಿತಿಗಳನ್ನು ತಿಳಿಸಿದ್ದಾರೆ. ಆಕೆ ಕೇರಳ ಮೂಲದ ನರ್ಸ್ ಆಗಿದ್ದು ಕೆಲ ತಿಂಗಳ ಹಿಂದೆ ಕೇರಳದಲ್ಲಿ ಇದೇ ತರಹದ ಸರಣಿ ಪ್ರಕ್ರಿಯೆಗಳು ನಡೆದಿದ್ದು ಈಗ ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ ಆರಂಭವಾಗಿದೆ. ಎಲ್ಲ ರಿಟೈರ್ಡ್ ಪೊಲೀಸ್ ಕಾನ್ಸ್ಟೇಬಲ್ಸ್ ತಮ್ಮ ಹುಷಾರಿನಲ್ಲಿ ತಾವು ಇರಬೇಕು ಹಾಗೂ ಯಾವುದೇ ಅನುಮಾನಾಸ್ಪದವಾದ ದೃಶ್ಯ ಅಥವಾ ವ್ಯಕ್ತಿ ಕಂಡು ಬಂದಾಗ ತಕ್ಷಣವೇ ಕಂಟ್ರೋಲ್ ರೂಮ್ಗೆ ಮಾಹಿತಿ ಮುಟ್ಟಿಸಬೇಕು. ಒಲಿಂಪಿಕ್ಸ್ 2021 ದಾಖಲೆ ಬರೆದ ನೀರಜ್ ಚೋಪ್ರಾ ಭಾರತಕ್ಕೆ 2ನೇ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದಾರೆ. ರಿಕವರ್ ಆಗಿದ್ದೀರಾ ಸರ್, ನಿಮಗೆ ನಾಳೆಯಿಂದ ನನ್ನ ಅವಶ್ಯಕತೆ ಇರಲ್ಲ. ಐ ಸಿ, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಹುಶಃ ನನಗೆ ಈಗ ಅನಿಸ್ತಾ ಇದೆ ನಾಳೆಯಿಂದ ನಿಮ್ಮ ಅವಶ್ಯಕತೆ ಇಲ್ಲ ಅಂತ. ಆ ಹುಲಿ ಕತೆ ಮುಂದೇನಾಯಿತು ಸರ್? ಇವತ್ತು ಇಲ್ಲಿ ಯಾವ ಸನ್ನಿವೇಶ ಇದೆಯೋ ಅದೇ ಸನ್ನಿವೇಶ ಅವತ್ತಲ್ಲಿತ್ತು. ಅಮಾಯಕ ಜೀವಿಗಳನ್ನು ಬಲಿ ತೆಗೆದುಕೊಂಡ ಆ ನರಭಕ್ಷಕ ಹುಲಿನ ಹಾಗೆ ಬಿಡೋದಾ? ನಿನಗೆ ಆ ಹುಲಿ ಕತೆ ಕೇಳೋದಕ್ಕೆ ಭಾರಿ ಇಂಟ್ರೆಸ್ಟಿಂಗ್ ಅಲ್ಲ? ಕೇಳು, ನಮ್ಮಪ್ಪ ನಿರ್ಧಾರ ಮಾಡಿದ್ರು ಆ ಹುಲಿನ ಕೊಂದೇ ತೀರ್ತೀನಿ ಅಂತ. ಆ ದಿವಸ ರಾತ್ರಿ ಒಂದು ಕುರಿನ ತಗೊಂಡು ಹೋಗಿ ಮರಕ್ಕೆ ಕಟ್ಟಾಕಿದ್ರು. ಮರದ ಮೇಲೆ ಕೂತರು, ಕೈಯಲ್ಲಿ ಕೋವಿ, ಹುಲಿ ದಾರಿನ ಕಾಯ್ತಾ ಇದ್ರು. ಮಧ್ಯರಾತ್ರಿ ಹುಲಿ ಬಂತು. ಇನ್ನೇನು, ಕುರಿನ ತಿನ್ನೋದಕ್ಕೆ ಬಾಯಿ ಹಾಕಬೇಕು. ಅಪ್ಪನ ಕೋವಿ ಗುರಿ ಹುಲಿಯ ಬಾಯಿಗಿತ್ತು. ಗುಂಡು ಬಾಯಿಗೆ, ಹುಲಿ ಸತ್ತು ಬಿತ್ತು. ಫಾತಿಮಾ, ನೀನು ಯಾರು ಅಂತ ನನಗೆ ಗೊತ್ತಾಗಿದೆ. ಇವತ್ತು ನಿನ್ನ ಬೇಟೆ ಆಟ ಇಲ್ಲಿಗೆ ಮುಗೀತು. ನನ್ನ ಸರ್ವಿಸ್ನಲ್ಲಿ ನಾನು ಸಾಕಷ್ಟು ಸೀರಿಯಲ್ ಕಿಲ್ಲರ್ಗಳನ್ನು ನೋಡಿದ್ದೀನಿ, ಆದರೆ ನಿನ್ನನ್ನು ನಾನು ಸೀರಿಯಲ್ ಕಿಲ್ಲರ್ ಅಂತ ಕರೆಯೋದಕ್ಕೆ ಮನಸ್ಸು ಮಾಡೋದಿಲ್ಲ. ಯಾರು ನೀನು? ಯಾಕೆ ಹೀಗೆ ಮಾಡ್ತಾ ಇದೀಯ? ಮೊನ್ನೆ ನೀವು ನಿಮ್ಮ ಜೀವನದ ಕತೆ ಹೇಳ್ತಾ ಇದ್ರಲ್ಲ, ಆಗ ನನಗೆ ನನ್ನ ಜೀವನ ನೆನಪಾಗ್ತಾ ಇತ್ತು. ಅದರಲ್ಲೂ ನಿಮ್ಮಪ್ಪನ ಹುಲಿ ಶಿಕಾರಿ ಕತೆ ನಂದೇ ಕತೆ ಅನ್ನಿಸ್ತಾ ಇತ್ತು. ಆ ಹುಲಿ ಕತೆ ಮುಂದೇನಾಯಿತು ಅಂತ ತಿಳ್ಕೊಳ್ಳೋ ಆಸೆ ಹುಟ್ಟಿತು. ನಿಮ್ಮನ್ನು ಕೊಲ್ಲೋ ಯೋಚನೆ ಮುಂದೆ ಹಾಕಿದೆ. ನಿಮ್ಮಪ್ಪನ ಕತೆ ನನ್ನ ಅಪ್ಪನ ನೆನಪಿಸ್ತಾ ಇತ್ತು. ನಮ್ಮೂರಲ್ಲಿ ಒಂದು ಗಂಡಸು 20 ದಿನ ಕಾಣಿಸ್ಲಿಲ್ಲ ಅಂತಂದರೆ ನಕ್ಸಲ್ ಗ್ರೂಪ್ಗೂ ಇಲ್ಲ ಐಸಿಸ್ಗೂ ಸೇರಿಕೊಂಡ್ರು ಅಂತ ಗುಮಾನಿ ಹಬ್ಬಿಸ್ತಾರೆ. ನನ್ನ ಅಪ್ಪನ ವಿಷಯದಲ್ಲೂ ಅದೇ ಆಗಿದ್ದು. ವಿಚಾರಣೆಗೆ ಅಂತ ಪೊಲೀಸರು ಪ್ರತಿದಿನ ಮನೆಗೆ ಬರೋರು, ನನಗೂ ಅಮ್ಮನಿಗೂ ಚಿತ್ರ ಹಿಂಸೆ ಕೊಡೋರು, ಎಲ್ಲಿ ತನಕ ಅಂದರೆ ಮನೆ ಬಿಟ್ಟು ಹೋಗಿ ಅನ್ನೋರು. ಹೋಗೋದೆಲ್ಲಿಗೆ?
ನಾನು ಚಿಕ್ಕ ಹುಡುಗಿ, ಅಮ್ಮನಿಗೆ ಹುಷಾರಿರ್ತಿರ್ಲಿಲ್ಲ. ವಿಚಾರಣೆಗೆ ಬರ್ತಿದ್ದ ಪೊಲೀಸು ಅಮ್ಮನಿಗೆ ಜೊತೆಗೆ ಮಲ್ಗು ಅಂತ ಹಿಂಸೆ ಮಾಡ್ತಿದ್ದ. ಬೇರೆ ದಾರಿ ಇರಲಿಲ್ಲ ಅಮ್ಮನಿಗೆ, ಒಪ್ಕೊಂಡ್ಲು. ಇದೆಲ್ಲದರ ಪರಿಣಾಮ ನನ್ನ ಮನಸ್ಸಿನ ಮೇಲಾಯ್ತು. ಒಬ್ಬ ಹುಟ್ಟಿದ್ದು ಸಿಟ್ಟು, ದ್ವೇಷ, ಸೇಡು. ಅವತ್ತೇ ಡಿಸೈಡ್ ಮಾಡಿದ್ದು ಯಾರನ್ನು ಉಳಿಸಲ್ಲ, ನಿಮ್ಮನ್ನು.